ಕ್ರಿಕೆಟ್ ಮಹಾಸಮರ ಶುರುವಾಗಿದೆ ಈ ಬಾರಿಯ ವಿಶ್ವಕಪ್ ಭಾರತದಲ್ಲಿ ನಡೆಯತಾ ಇರುವ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು ಭಾರತದಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ ಅಂದ್ರೆ ಅದರ ಕ್ರೇಜ್ ಬೇರೆನೇ ಇರುತ್ತೆ ಬೇರೆ ದೇಶಗಳಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಯೋದಕ್ಕೂ ಭಾರತದಲ್ಲಿ ಮ್ಯಾಚ್ ನಡೆಯೋದಕ್ಕೂ ತುಂಬಾನೇ ಡಿಫರೆನ್ಸ್ ಇದೆ ಕಾರಣ ಭಾರತದಲ್ಲಿ ಕ್ರಿಕೆಟ್ ನ ಅಭಿಮಾನಿಗಳಿಗೆ ಕಡಿಮೆ ಇಲ್ಲ ಎಲ್ಲಿ ಮ್ಯಾಚ್ ನಡೆದರೂ ಮೈದಾನಗಳು ತುಂಬಿ ತುಳುಕ್ತಾ ಇರ್ತಾವೆ ಭಾರತದಲ್ಲಿ ಕ್ರಿಕೆಟ್ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು ಅಂತದ್ರಲ್ಲಿ ವಿಶ್ವಕಪ್ ಭಾರತದಲ್ಲಿ ನಡೆಯುತ್ತೆ ಅಂದ್ರೆ ಅದರ ಕ್ರೇಜ್ ಹೇಗಿರಬಹುದು ನೀವೇ ಹೇಳಿ ವಿಶ್ವಕಪ್ ಬರೋದೇ 4 ವರ್ಷಗಳಿಗೊಮ್ಮೆ ಅದರಲ್ಲೂ ಭಾರತದಲ್ಲಿ ವಿಶ್ವಕಪ್ ಆಗಿ 12 ವರ್ಷಗಳೇ ಆಗಿದೆ ಹೀಗಾಗಿ ಈ ವಿಶ್ವಕಪ್ ಅನ್ನ ಮೈದಾನದಲ್ಲೇ ಕಣ್ತುಂಬಿಕೊಳ್ಳಬೇಕು ಅನ್ನುವ ಆಸೆ ಬಹುತೇಕ ಕ್ರಿಕೆಟ್ ಪ್ರೇಮಿಗಳಿಗೆ ಇರುತ್ತೆ ಆದರೆ ಎಲ್ಲರಿಗೂ ಕೂಡ ಟಿಕೆಟ್ ಸಿಗೋದಿಲ್ಲ ಕೆಲವೊಂದು ಮ್ಯಾಚ್ ನ ಟಿಕೆಟ್ ಅಂತೂ ಕೆಲವೇ ಗಂಟೆಗಳಲ್ಲಿ ಸೋಲ್ಡ್ ಔಟ್ ಆಗಿದ್ದು ಇದೆ ಹೀಗಾಗಿ ತುಂಬಾ ಜನ ಟಿಕೆಟ್ ಗಾಗಿ ಇನ್ಫ್ಲುಯೆನ್ಸ್ ಕೂಡ ಬಳಕೆ ಮಾಡುತ್ತಾರೆ ಇದೇ ಕಾರಣಕ್ಕಾಗಿ ಕಿಂಗ್ ಕೊಹ್ಲಿ ಒಂದು ಮನವಿ ಮಾಡಿಕೊಂಡಿದ್ದಾರೆ ದಯವಿಟ್ಟು ವಿಶ್ವಕಪ್ ಟಿಕೆಟ್ ಗಳಿಗೆ ಬೇಡಿಕೆ ಇಡಬೇಡಿ ಅಂತ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಮನವಿ ಮಾಡಿದ್ದಾರೆ ಹೌದು ವಿಶ್ವಕಪ್ ನ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆರಂಭಿಕ ಪಂದ್ಯಗಳು ನಡೆಯತಾ ಇದೆ ಅದರಲ್ಲೂ ಟೀಂ ಇಂಡಿಯಾದ ಮ್ಯಾಚ್ ಗೆ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಈ ನಡುವೆ ಭಾರತದ ಪಂದ್ಯಗಳಿಗೆ ಟಿಕೆಟ್ ಗಳ ಬೇಡಿಕೆ ಕೂಡ ಹೆಚ್ಚಾಗಿದೆ ಎರಡು ಪಟ್ಟು ಹಣ ನೀಡಿದ್ರು ಕೂಡ ಪಂದ್ಯಗಳ ಟಿಕೆಟ್ ಗಳು ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಕ್ರಿಕೆಟಿಗರ ಆಪ್ತರು ಅವರ ಬಳಿ ಟಿಕೆಟ್ ಗೆ ಮನವಿ ಮಾಡುತ್ತಾರೆ ಈ ಹಿಂದೆಯೂ ಕ್ರಿಕೆಟಿಗರು ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸಿರುವ ಉದಾಹರಣೆಗಳಿದೆ ಇದೇ ಕಾರಣಕ್ಕಾಗಿ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಇನ್‌ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ರೀತಿಯ ತೊಂದರೆ ನನಗೂ ಕೂಡ ಆಗೋದು ಬೇಡ ಅಂತ ಮೊದಲೇ ಎಚ್ಚೆತ್ತುಕೊಂಡಿರುವ ಕೊಹ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಮನವಿ ಮಾಡಿಬಿಟ್ಟಿದ್ದಾರೆ ಹೌದು ಇನ್‌ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿರುವ ಕೊಹ್ಲಿ ವಿಶ್ವಕಪ್ ಬಂದಿದೆ ಹಾಗಾಗಿ ಟಿಕೆಟ್ ಕೊಡಿಸಬೇಕು ಅಂತ ರಿಕ್ವೆಸ್ಟ್ ಮಾಡಬೇಡಿ ಎಂದು ನನ್ನ ಎಲ್ಲಾ ಸ್ನೇಹಿತರಿಗೆ ತಿಳಿಸಲು ನಾನು ಮನವಿ ಮಾಡುತ್ತೇನೆ ಟಿಕೆಟ್ ಸಿಗದಿದ್ರೆ ದಯವಿಟ್ಟು ನೀವು ಮನೆಯಿಂದ ಪಂದ್ಯಗಳನ್ನು ವೀಕ್ಷಿಸಿ ಆನಂದಿಸಿ ಅಂತ ಪೋಸ್ಟ್ ಮಾಡಿದ್ದಾರೆ ಈ ಮೂಲಕ ವಿರಾಟ್ ಕೊಹ್ಲಿ ವಿಶ್ವಕಪ್ ಟಿಕೆಟ್ ಗಾಗಿ ತನ್ನನ್ನ ಸಂಪರ್ಕಿಸುವ ಎಲ್ಲಾ ಸ್ನೇಹಿತರಿಗೆ ಸೋಶಿಯಲ್ ಮೀಡಿಯಾದಲ್ಲೇ ಉತ್ತರ ಕೊಟ್ಟಿದ್ದಾರೆ ಇನ್ನು ಪತಿಗೆ ಸಾಥ್ ನೀಡಿರುವ ಪತ್ನಿ ಅನುಷ್ಕಾ ಶರ್ಮಾ ವಿರಾಟ್ ಕೊಹ್ಲಿ ಪೋಸ್ಟ್ ಅನ್ನು ಶೇರ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಕೊಹ್ಲಿ ಉತ್ತರಿಸಲಿಲ್ಲ ಅಂತ ನನ್ನತ್ರ ಸಹಾಯ ಕೇಳೋದಕ್ಕೆ ಬರಬೇಡಿ ನನ್ನನ್ನ ಆ ಬಗ್ಗೆ ಕೇಳಬೇಡಿ ನೀವು ಅರ್ಥ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಅಂತ ಅನುಷ್ಕಾ ಬರೆದುಕೊಂಡಿದ್ದಾರೆ ಜೊತೆಗೆ ನಗುವಿನ ಇಮೋಜಿ ಹಾಕಿದ್ದಾರೆ ಇದು ವಿಶ್ವಕಪ್ ಕ್ರೇಜ್ ಭಾರತೀಯರಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತೋರಿಸುತ್ತೆ ಭಾರತದಲ್ಲಿ ಮ್ಯಾಚ್ ನಡೆದರೆ ಅದು ಯಾವುದೇ ಮ್ಯಾಚ್ ಆಗಲಿ ಕ್ರೇಜ್ ಕಡಿಮೆ ಆಗೋದೇ ಇಲ್ಲ ಈ ಬಾರಿ ಕೂಡ ಆ ಕ್ರೇಜ್ ತುಂಬಾನೇ ಹೆಚ್ಚಿದೆ ನಾವು ಆರಂಭದಲ್ಲೇ ಹೇಳಿದಂತೆ ಬರೋಬ್ಬರಿ 12 ವರ್ಷಗಳ ಬಳಿಕ ಭಾರತದಲ್ಲಿ ವಿಶ್ವಕಪ್ ನಡೀತಾ ಇದೆ ಹೀಗಾಗಿ ಸಹಜವಾಗಿಯೇ ಅಭಿಮಾನಿಗಳಲ್ಲಿ ನಿರೀಕ್ಷೆ ಹೆಚ್ಚಿದೆ ಈ ಬಾರಿ ಒಟ್ಟು 10 ಮೈದಾನದಲ್ಲಿ ವಿಶ್ವಕಪ್ ಮ್ಯಾಚ್ ಗಳು ನಡೀತಾ ಇದೆ ಬಹುತೇಕ ಎಲ್ಲಾ ಮ್ಯಾಚ್ ಗಳ ಟಿಕೆಟ್ ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಅದರಲ್ಲೂ ಭಾರತದ ಮ್ಯಾಚ್ ನಡೆಯುವ ಬಹುತೇಕ ಎಲ್ಲಾ ಮೈದಾನಗಳು ತುಂಬಿ ತುಳುಕೋದ್ರಲ್ಲಿ ಅನುಮಾನ ಬೇಡವೇ ಬೇಡ ನಮ್ಮ ಬೆಂಗಳೂರಿನಲ್ಲಿ ಕೂಡ ಒಂದು ಮ್ಯಾಚ್ ನಡೆಯುತ್ತೆ ಆ ಮ್ಯಾಚ್ ನೋಡೋದಕ್ಕೆ ಕೂಡ ಅಭಿಮಾನಿಗಳು ಕಾತರರಾಗಿದ್ದಾರೆ ನಿಮ್ಮ ಪ್ರಕಾರ ಕ್ರಿಕೆಟ್ ಮ್ಯಾಚ್ ಅನ್ನ ಟಿವಿಯಲ್ಲಿ ನೋಡೋದು ಒಳ್ಳೇದಾ ಮೈದಾನದಲ್ಲಿ ನೋಡೋದು ಒಳ್ಳೇದಾ ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ